ಹಲೋ ನಮಸ್ಕಾರ ವೀಕ್ಷಕರೇ, ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನಾ ಗೌಡ. ಸೋಡಾಬುಟ್ಟಿ ಮೂವಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದರ ಹಾಡುಗಳಂತೂ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಸೋಡಾಬುಟ್ಟಿ ಮೂವಿಯ ನಾಯಕ ನಟನಾದ ಉತ್ಪಲ್ ಗೌಡ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಉತ್ಪಲ್ ಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಉತ್ಪಲ್ ಗೌಡ ಅವರೇ, ಹೇಗಿದೆ ಲೈಫು? ಹೇಗಿದ್ದೀರಾ? ಓಕೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಿ? ವರ್ಕ್ ಎಲ್ಲ? ನಾನು ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ವರ್ಕ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಈಗ ಅಪ್ಕಮಿಂಗ್ ಮೂವಿ ಏಪ್ರಿಲ್ ರಿಲೀಸ್ ಇದೆ, ಕಮರ್ ಟು ಚೆಕ್ ಪೋಸ್ಟ್ ಅಂತ ಮಾಡಿದ್ದೀನಿ. ಓಕೆ, ಇದ್ರ ಬಿಫೋರ್ ಸೋಡಾಬುಡಿ ಮಾಡಿದ್ದೆ, ನೀವು ನೋಡಿರ್ತೀರಾ, ಸಾಂಗ್ ಎಲ್ಲ ತುಂಬ ಹಿಟ್ ಆಗಿತ್ತು. ಓಕೆ ಉತ್ಪಲ್ ಗೌಡರೇ, ಹಾಗಾದರೆ ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಬಾಲ್ಯದ ನೆನಪು ಅಂದಾಗ, ನಾನು ಹುಟ್ಟಿದ್ದೂರು ತೀರ್ಥಳ್ಳಿ. ಓಕೆ, ಆ್ಯಕ್ಚುಲಿ ತೀರ್ಥಳ್ಳಿಲ್ಲೇ ಹುಟ್ಟಿರೋದು. ನಾನು 7th ಸ್ಟ್ಯಾಂಡರ್ಡ್ ತನಕ ತೀರ್ಥಳ್ಳಿಲಿ ಓದಿದ್ದೆ. ಓಕೆ, ತರಲೆ ಮೋಜು ಮಸ್ತಿ ಅಂದರೆ ಸ್ಕೂಲಲ್ಲೇ ಎಲ್ರಿಗೂ ನಾನು ಗೊತ್ತಿದ್ದೆ, ಪ್ರತಿಯೊಬ್ಬರಿಗೂ ಗೊತ್ತಾಗುವಂಥ ಒಂದು ಫೇಸು. 7th ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಓದಿದೆ. ಅದಾದಮೇಲೆ ಶಿವಮೊಗ್ಗದಲ್ಲಿ ಓದಿದೆ. ಶಿವಮೊಗ್ಗದಲ್ಲಿ ಎಕ್ಸ್ಪೀರಿಯೆನ್ಸ್ ಹೆಂಗೆ ಅಂದರೆ, ಇಲ್ಲಾದರೂ ಮನೆಯಲ್ಲಿ ಓದ್ತಾ ಇದ್ದೆ, ಮನೆಯಿಂದ ಓಡಾಡ್ತಾ ಇದ್ದೆ. ಶಿವಮೊಗ್ಗದಲ್ಲಿ ಹಾಸ್ಟೆಲ್ ಬಿಟ್ಟಿದ್ರು. ಓಕೆ, ಗೊತ್ತಿಲ್ಲ ನನಗೆ ಸ್ಟಾರ್ಟಿಂಗ್ ಏನು ಅಂತ. ನಾನು ಮಿಮಿಕ್ರಿ ಮಾಡ್ತಾಯಿದ್ದೆ, ಮೊದಲೆಲ್ಲ ಮಿಮಿಕ್ರಿ ಮಾಡ್ತಾಯಿದ್ದೆ. ಒಂದು 10-15 ಜನ ಆರ್ಟಿಸ್ಟ್ಗಳ್ದೆಲ್ಲ ಅವಾಗಲಿಂದ ಹುಚ್ಚು, ನನಗೆ ಚಿಕ್ಕೇಜಿಂದ ಸಿನಿಮಾ ಹುಚ್ಚಿತ್ತು. ಮಾಡ್ತಾ ಇರ್ಬೇಕಾದ್ರೆ ಸೀನಿಯರ್ಸ್ಗಳು ಕರೆಸಿ ಇದು ಮಾಡೋದು, ರ್ಯಾಗಿಂಗ್ ಮಾಡೋದು ಅವೆಲ್ಲ ನಡೀತಾ ಇತ್ತು. ಬಂದು ಕ್ಯಾಜುವಲಾಗಿ ಹೇಳ್ತಾ ಇದ್ರು, ಹಿಂಗೆ ಮಾಡುವ ಮಾಡು ಅಂತ. ನಾನು ಮಾಡಲ್ಲ, ನನಗೆ ಇಷ್ಟ ಆದರೆ ಮಾಡ್ತೀನಿ, ಇಲ್ದಿದ್ರೆ ಮಾಡಲ್ಲ. ಈ ಥರ ಎಲ್ಲ ಆಗ್ತಾ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಗೊತ್ತಾಯ್ತು ಹೆಂಗೆ ಏನೇನು ಅಂತ. ಎಲ್ಲರನ್ನು ಕವರ್ ಮಾಡ್ಕೊಂಡು ನಾನು ಹಿಡ್ಕೋತಿದ್ದೆ. ಇಡೀ ಆದಿಚುಂಚನಗಿರಿಯಲ್ಲಿ ನಾನೊಬ್ಬ ಉತ್ಪಲ್ ಅಂದರೆ ಯಾರು ಅಂತ ಎಲ್ರಿಗೂ ಗೊತ್ತಿತ್ತು. ನೀವು ರ್ಯಾಗಿಂಗ್ ಎಲ್ಲ ಮಾಡ್ತಾ ಇದ್ರಾ? ರ್ಯಾಗಿಂಗ್ ಅಲ್ಲ, ರ್ಯಾಗಿಂಗ್ ಮಾಡೋಕೆ ಬಿಡ್ತಾ ಇರಲಿಲ್ಲ. ಫೈನ್. ಸೊ ಅದಾದ್ಮೇಲೆ 10th ತನಕ ಅಲ್ಲಿ ಓದ್ದೆ, ಚುಂಚಂಗಿರಿಲಿ ಪ್ರಸನ್ನ ಸ್ವಾಮೀಜಿ ಅಂಡರ್ಲಿ. ತುಂಬ ತರಲೆಗಳು ಮೋಜು ಮಸ್ತಿ ಎಲ್ಲ ಮಾಡ್ತಾ ಇದ್ವಿ. ಅದಾದ್ಮೇಲೆ ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದು ಸೆಕೆಂಡ್ ಪಿ ಯು ಅಲ್ಲಿ ಓದ್ದೆ. ಅಲ್ಲೊಂಥರ ಬೇರೆ ಲ್ಯಾಂಗ್ವೇಜು, ನಮ್ಮ ಲ್ಯಾಂಗ್ವೇಜೇ ಬೇರೆ. ನಾನು ಆ್ಯಕ್ಚುಲಿ ತೀರ್ಥಳ್ಳಿ, ಮಲೆನಾಡು ನಮ್ಮದು, ಅದು ಬೈಸಿಮೆ. ಸೊ ಚೆನ್ನಾಗಿತ್ತು ಮೈಸೂರು ಅಂದರೆ, ನನಗೆ ಈಗಲೂ ತುಂಬ ಇಷ್ಟ. ಅವಾಗವಾಗ ಹೋಗ್ತಾ ಇರ್ತೀವಿ, ವೀಕೆಂಡ್ ಹೋಗ್ತಾ ಇರ್ತೀವಿ. ಫ್ರೆಂಡ್ಸ್ಗಳಿದ್ದಾರೆ, ತುಂಬ ಜನ ಇದ್ದಾರೆ. ಮೈಸೂರು ಮಹಾಜನಸಲ್ಲಿ ಓದಿದ್ವಿ, ಯಶ್ ಅವರು ಓದಿದಾರಲ್ಲ ಅದೇ ಕಾಲೇಜಲ್ಲಿ ನಾವು ಓದಿದ್ವಿ. ತುಂಬ ಚೆನ್ನಾಗಿತ್ತು. ಓಕೆ, ಸೊ ನೀವು ಹೇಳಿದ್ರೆ ಮಿಮಿಕ್ರಿ ಮಾಡ್ತಾ ಇದ್ರಿ ಅಂತ. ಸೊ ಇವಾಗ ನಮಗೋಸ್ಕರ ಯಾರ್ದಾದ್ರೂ ಇಬ್ಬರು ಆ್ಯಕ್ಟರ್ಸ್ ಮಿಮಿಕ್ರಿ ಮಾಡ್ಬೋದಾ? ಹಳೆ ಆ್ಯಕ್ಟರ್ದೇ ಮಾಡ್ತೀನಿ. ಒಬ್ಬರು ರಾಜಣ್ಣ, ರಾಜ್ಕುಮಾರ್ ಅವ್ರದ್ದು ಮಾಡ್ತೀನಿ. ಏನಮ್ಮ ಚೆನ್ನಾಗಿದ್ದೀರಾ, ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಶಂಕರಣ ನಮ್ಮ ಪವನಿಗೂ ನಮಗೂ ಎಲ್ಲರಿಗೂ ಫೇವ್ರೇಟು. ಶಂಕರಣ್ಣ ಒಂದು ಮಾಡ್ತೀನಿ. ನೀವೆಷ್ಟೇ ತುಳಿದ್ರು ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ, ದಟ್ ಈಸ್ ಸಾಂಗ್ ಲೇವನ. ತುಂಬಾನೇ ಚೆನ್ನಾಗಿತ್ತು. ತುಂಬ ಮಾಡ್ತಿದ್ದೆ, ಅದೇ ಹೇಳದ್ನಲ್ಲ, ರ್ಯಾಗಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ನ. ಅಲ್ಲಿಂದ ಬಿಟ್ಬಿಟ್ಟೆ, ಒಂದು ಇಷ್ಟು ಜನ, ಒಂದು 20 ಪೀಪಲ್ಸ್ ಮಾಡ್ತಾ ಇದ್ದೆ. ಹೌದಾ? ಬಟ್ ಯಾವ ಆ ಟೈಮಲ್ಲಿ ಬಿಟ್ಬಿಡೆ ಅದು. ಓಕೆ ಓಕೆ, ತುಂಬಾನೇ ಚೆನ್ನಾಗಿ ಮಾಡಿದ್ರಿ. ಸೊ ಇವಾಗ ಉತ್ಪಲ್ ಅವರೇ, ಸೊ ನೀವು ಇವಾಗ ಆಕ್ಟಿಂಗ್ ಫೀಲ್ಡಿಗೆ ಬಂದಿದ್ದೀರಾ. ಸೊ ನಿಮಗೆ ಏನು ಇನ್ಸ್ಪಿರೇಷನ್ ಈ ಆಕ್ಟಿಂಗ್ ಫೀಲ್ಡಿಗೆ ಬರಬೇಕು ಅಂತ? ಇನ್ಸ್ಪಿರೇಷನ್ ಅಂದರೆ, ನಾನು ಚಿಕ್ಕೇಜಿಂದ ನೋಡಿದಿರೋಂಥ ಸಿನಿಮಾನೇ ಇಲ್ಲ. ಈಗಾದರೆ ಸೆಲೆಕ್ಟೆಡ್, ಇಷ್ಟ ಆದರೆ ನೋಡ್ತೀನಿ, ಹೇಳಿದ್ರೆ ಯಾರು ಬಂದು ಹೋಗಿ ನೋಡ್ತೀನಿ, ನನ್ನ ಫ್ರೆಂಡ್ಸ್ ಯಾರು ಮಾಡಿದ್ರು ಹೀರೋಗಳು ಹೋಗಿ ನೋಡ್ತೀನಿ. ಮೊದಲಾದ್ರೆ ಎಲ್ಲ ಸಿನಿಮಾನು, ರಾಜ್ಕುಮಾರ್ ಆಗಿರ್ಬೋದು, ಶಂಕರ್ ಆಗಿರ್ಬೋದು, ಆಮೇಲೆ ವಿಷ್ಣು ಸರ್ದಾಗಿರ್ಬೋದು, ಪ್ರತಿಯೊಂದು ಸಿನಿಮಾನು ಯಾವುದು ಬಿಡ್ತಿರ್ಲಿಲ್ಲ. ಓಕೆ, ಎಲ್ಲರ ಸಿನಿಮಾನು ನೋಡ್ತಾ ಇದ್ದೆ ಚಿಕ್ಕೇಜಿಂದ. ನಾನು 4th ಸ್ಟ್ಯಾಂಡರ್ಡಲ್ಲಿ ಅಂದ್ಕೊಂಡಿದ್ದೆ ನಾನೊಬ್ಬ ಹೀರೋ ಆಗಬೇಕು ಅಂತ. ಓಕೆ, ಇದು ತುಂಬ ಆರ್ಟಿಕಲಲ್ಲೂ ಹೇಳಿದ್ದೀನಿ ನಾನು. ಫೈನಲಿ ಇವಾಗ ನೀವು ಹೀರೋ ಆಗಿದ್ದೀರಾ, ಸೊ ಹೇಗೆ ಅನಿಸ್ತದೆ ನಿಮಗೆ? ಖುಷಿ ಆಗ್ತಾ ಇದೆ. ಓಕೆ, ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತ ಕನಸಿರುತ್ತಲ್ಲ, ಒಬ್ಬ ಕಲಾವಿದಂಗೆ ತುಂಬ ಕನಸಿರುತ್ತೆ, ಇನ್ನೂ ಇದೆ. ಓಕೆ, ಇಷ್ಟಕ್ಕೆ ಖುಷಿ ಪಡಲ್ಲ, ಇಷ್ಟಕ್ಕೂ ಖುಷಿ ಪಡಲ್ಲ, ಇನ್ನೂ ಜಾಸ್ತಿ ಪಾತ್ರ ಮಾಡ್ಬೇಕಂಬ ಹಂಬಲ ಇದೆ. ಕರೆಕ್ಟ್. ಓಕೆ, ದಟ್ ಇಸ್ ರಿಯಲಿ ಗ್ರೇಟ್. ಓಕೆ, ಇವಾಗ ನೀವು ಕರೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ, ಸೊ ಯಾವ ಥರ ಕರೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ, ಮತ್ತು ಮುಂದೆ ಯಾವ ಪ್ರಾಜೆಕ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? ಈಗ ಆ್ಯಕ್ಚುಲಿ ಸೋಡಾಬುಡ್ಡಿ ಆದಮೇಲೆ ಕಮರ್ ಟು ಚೆಕ್ ಪೋಸ್ಟ್ ಮಾಡಿದೆ. ಅದು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದಂಥದ್ದು ಮೂವಿ, ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ಚೆನ್ನಾಗಿದೆ, ಕ್ಯಾರೆಕ್ಟರ್ ವೈಸ್ ಒಬ್ಬೊಬ್ರದ್ದು ಪ್ಲೇ ಆಗ್ತಾ ಹೋಗುತ್ತೆ. ಗಡ್ಡಪ್ಪ ಅವ್ರು ಮಾಡಿದ್ದಾರೆ, ಅಹಲ್ಯ ಸುರೇಶ್ ನಮ್ಮ ಪೇರಾಗಿ ಮಾಡಿದ್ದಾರೆ, ಸನತ್ ಅಂತ ಮಾಡಿದ್ದಾರೆ, ಆಮೇಲೆ ಒಂದು ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದಾಳೆ ಸುಷ್ಮಾ ಅಂತ, ತುಂಬ ಚೆನ್ನಾಗಿದೆ. ಸೊ ಅದು ಎಲ್ಲೆಲ್ಲ ಶೂಟಿಂಗ್ ಆಗಿತ್ತು? ಎಲ್ಲ ಮಂಗಳೂರು, ಓಕೆ, ಆಮೇಲೆ ಸಕಲೇಶ್ಪುರ, ಓಕೆ, ಬೆಂಗಳೂರು, ಬೆಂಗಳೂರು ಎಲ್ಲ ಆಗಿದೆ. ಸೊ ಆಲ್ ಓವರ್ ಕರ್ನಾಟಕ ಎಲ್ಲೆಡೆ ಶೂಟಿಂಗ್ ನಡೆದಿದೆ. ಸೊ ಇವಾಗ ನೀವು ಶೂಟಿಂಗಿಗೆ ಹೋಗ್ತಾ ಇರ್ತೀರಾ, ಸೊ ನಿಮಗೆ ಫ್ಯಾಮಿಲಿ ಇರ್ಬೋದು ಇಲ್ಲ ಫ್ರೆಂಡ್ಸ್, ಯಾವ ಥರ ಸಪೋರ್ಟ್ ಮಾಡ್ತಾರೆ? ತುಂಬಾ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡ್ತಾರೆ. ಬಿಗಿನಿಂಗಲ್ಲಿ ಸ್ವಲ್ಪ ಇದೇ ಹೇಳ್ತಾ ಇದ್ರು, ಬೇಡ ಕಷ್ಟ ಆಗುತ್ತೆ, ತುಂಬ ಕಷ್ಟ ಇದೆ ಅಂತ. ಬಟ್ ಈಗ ತುಂಬ ಸಪೋರ್ಟ್ ಮಾಡ್ತಾರೆ, ಗೊತ್ತಲ್ವಾ, ಸಾಂಗ್ ಎಲ್ಲ ನೋಡಿದರೆ ನಾನು ಒಳ್ಳೆ ಡ್ಯಾನ್ಸರ್ ಅಂತ ಗೊತ್ತು. ಸೊ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ನಮ್ಮ ತಾಯಿ, ತಂದೆ, ಅಕ್ಕ, ಫ್ರೆಂಡ್ಸು, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಸೊ ನೀವು ಒಳ್ಳೆ ಡ್ಯಾನ್ಸರ್. ಹೌದು.
ತುಂಬಾ ಡಾನ್ಸ್ ಎಲ್ಲ ಮಾಡ್ತೀರಾ ನೋಡಿ ನೀವು ಡಾನ್ಸ್ ಮಾಡಿದ್ರೆ ಖಂಡಿತ ಹೇಳ್ತೀನಿ ಸಾಕಾಗಲ್ಲ ಸೊ ನೀವು ತುಂಬಾ ಸಾಂಗ್ಸ್ ಎಲ್ಲ ಇಷ್ಟ ಅಂತ ಹೇಳಿದ್ರಿ ಸೊ ನಮಗೋಸ್ಕರ ಒಂದು ಸಾಂಗ್ ಹೇಳಿ ನಮ್ಮೂ ಇದೇ ಸಾಂಗ್ ಹೇಳ್ತೀನಿ ಯಾ ಖಂಡಿತ ಆ ನಿನ್ನ ಪರಿಚಯ ಆಗುವ ಮೊದಲು ಹೂ ನಾ ಹೀಗೆ ಇರಲಿಲ್ಲ ಎಲ್ಲವೂ ಬದಲು ಸೊ ಇವಾಗ ಸಾಂಗ್ ಹೇಳಿದ್ರೆ ಪರಿಚಯ ಆಗೋ ಮೊದಲು ನೀವು ಹೀಗಿರ್ಲಿಲ್ಲ ಅಂತ ಸೊ ನಿಮ್ ಲೈಫಲ್ಲಿ ಈ ತರ ಏನಾದ್ರು ಆಗಿದ್ಯಾ ಆಗಿದೆ ಆಗಿದೆ ತುಂಬಾನೇ ಬೇಜಾನ್ ಸ್ಟೋರೀಸ್ ಇದಾವ ಇಲ್ಲ ಬೇಜಾನ್ ಓಕೆ ಒಂದೆರಡು ಸ್ಟೋರಿ ಇರ್ಬೋದು ಒಂದೆರಡು ಸ್ಟೋರಿ ಇರ್ಬೋದು ಓಕೆ ಎರಡೇ ಸ್ಟೋರಿ ಸೊ ಓಕೆ ಸೊ ಒಂದ್ ಸ್ಟೋರಿ ಆದ್ರೆ ನಮಗೋಸ್ಕರ ಹೇಳಿ ಚಿಕ್ಕದಾಗ ಹೇಳ್ತೀನಿ ಒಂದು ಕ್ರಶ್ ಆಗಿತ್ತು ಚಿಕ್ಕ ಏಜ್ ಅಲ್ಲೇ ಕ್ರಶ್ ಆಗಿತ್ತು ಎಷ್ಟನೇ ಏಜ್ ಅಲ್ಲಿ ಕ್ರಶ್ ಆಗಿತ್ತು ಕ್ರಶ್ ಅನ್ನೋದು ನಮ್ಗೆ ಒಂದೇ ಕ್ಲಾಸ್ ಅಲ್ಲೇ ಆಗಿತ್ತು ಅಂದ್ರೆ ಟೀಚರ್ ಮೇಲೆ ಕ್ರಶ್ ಆಗಿತ್ತು ಇಲ್ಲ ಇಲ್ಲ ಸ್ಟೂಡೆಂಟ್ ಮೇಲೆ ಸ್ಟೂಡೆಂಟ್ ಮೇಲೆ ಸ್ಟೂಡೆಂಟ್ ಮೇಲೆ ಇಷ್ಟ ಅಂದೆ ಅಂದ್ರೆ ಇಷ್ಟ ಆಗ್ತಿದ್ರು ಕ್ರಶ್ ಅವಾಗ ಗೊತ್ತಿಲ್ಲ ಓಕೆ ಕ್ರಶ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅವಾಗ ಅವಾಗ ಏನು ಅಂತ ಗೊತ್ತಿಲ್ಲ ಒಬ್ಬರು ಹುಡುಗಿ ಇಷ್ಟ ಆಗಿದ್ರು ಅಷ್ಟೇ ಸೊ ನೀವು ಹೇಳಿದ್ರೆ 8th ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಒಂದು ಕ್ರಶ್ ಆಯ್ತು ಅಂತ ಸೊ ಆ ಹುಡುಗಿ ಯಾವ ತರ ಇಂಪ್ರೆಸ್ ಮಾಡ್ತಾ ಇದ್ರಿ ನೀವು ಅವಾಗೇನು ಮಾತಾಡೋ ಧೈರ್ಯ ಇರಲಿಲ್ಲ ಸಿನಿಮಾಗಳು ತುಂಬ ನೋಡ್ತಾ ಇದ್ವಾ ಅಂದ್ರೆ ಲವ್ ಲೆಟರ್ಸ್ ಏನಾದ್ರೂ ಕೊಟ್ಟಿದ್ದೀರಾ ಇಲ್ಲ ಅಂತದ್ದು ಏನು ನಡೆದೇ ಇಲ್ಲ ಮಾತಾಡಿಸ್ಲೇ ಇಲ್ಲ ಅಂತ ಬರೀ ಕಣ್ಣಲ್ಲೇ ಕಣ್ಣಲ್ಲೇ ಸೆಳಿತ ಬಟ್ ನಾನು ಯಾವಾಗ ಅನ್ಕೊಂತಿದ್ನು ಎದುರುಗಡೆ ಬರೋದು ಕಾಣಿಸ್ಕೊಳೋರು ಅವಾಗ ನಿಮ್ಮಲ್ಲಿ ಬಟರ್ಫ್ಲೈಸ್ ಏನಾದ್ರೂ ಹಾರಾಡ್ತಿತ್ತ ಇನ್ಸೈಡ್ ದ ಹಾರ್ಟ್ ಆಗ್ಲೇಬೇಕಲ್ಲ ಬಟ್ ನನ್ಗೆ ಅವ್ರ ಬ್ರದರ್ ಅಂತ ಗೊತ್ತಿರಲಿಲ್ಲ ಅವ್ನ ಬ್ರದರ್ ಒಬ್ರು ಇದ್ರು ಅವ್ರ ಹತ್ರ ಆ ಸ್ಟೋರಿನ ಹೇಳ್ಬಿಟ್ಟಿದೆ ನನ್ಗೆ ಅವರ ಸಿಸ್ಟರ್ ಅಂತ ಗೊತ್ತಿರಲಿಲ್ಲ ಅಂದ್ರೆ ಕಸಿನ್ಸ್ ಕಸಿನ್ಸ್ ಏ ಬಿಡು ನಾನು ಮಾತಾಡ್ತೀನಿ ಅಂತ ಹೇಳಿ ಅವರೇ ಮಾತಾಡಿದ್ರು ಅದಾದ್ಮೇಲೆ ಗೊತ್ತಾಯ್ತು ಇವರು ಸಿಸ್ಟರ್ ಅವರು ಅಂತ ಬಟ್ ಚೆನ್ನಾಗಿತ್ತು ಬಟ್ ಜಾಸ್ತಿ ಕ್ಯಾರಿ ಆಗಿ ನಿಮಗೆ ಹೆಲ್ಪ್ ಮಾಡ್ತಾ ಇದ್ರಾ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ರು ಸೊ ನೀವು ಬ್ರದರ್ ಅಂತ ಹೇಳಿದ್ರಲ್ಲ ಸೊ ಅವರು ನಿಮ್ಮ ಫ್ರೆಂಡ್ ನೀವು ಕಮರಷ್ಟು ಚೆಕ್ ಪೋಸ್ಟ್ ಅಂತ ಮೂವಿ ಮಾಡಿದ್ರ ಅಂತ ಹೇಳಿದ್ರಿ ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೀವು ನೈಟ್ ಶೂಟ್ ಮಾಡ್ತಾ ಇದ್ರ ಇಲ್ಲ ಮಾರ್ನಿಂಗ್ ಡೇಲಿ ಶೂಟ್ ಮಾಡ್ತಾ ಇದ್ರ ಹೇಗೆ ಮಾಡ್ತಾ ಇದ್ರಿ ಮಾರ್ನಿಂಗು ಇರ್ತಿತ್ತು ನೈಟು ಇರ್ತಿತ್ತು ಬಟ್ ನೈಟ್ ಜಾಸ್ತಿ ಥ್ರಿಲ್ಲರ್ ಮೂವಿ ಸಸ್ಪೆನ್ಸ್ ಹಾರರ್ ಮೂವಿ ಅಂದರೆ ನೈಟ್ ಸ್ವಲ್ಪ ಜಾಸ್ತಿ ಇರ್ತಿತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಗಡ್ಡಪ್ಪ ಅವ್ರು ಇರ್ತಿದ್ರು ಅವರಿಗೆ ಅವರಿಗೆ ಜಾಸ್ತಿ ಕಿವಿ ಕೇಳಿಸಲ್ಲ ಕೆಲವೊಂದೆಲ್ಲ ನಾವೇ ಹೇಳ್ಕೊಟ್ಟು ಮಾಡಿಸ್ತಾ ಇದ್ವಿ ನನ್ನ ಪೇರು ಅಹಲ್ಯ ಆಗಿರ್ಬೋದು ಸನತ್ ಆಗಿರ್ಬೋದು ನಾವೆಲ್ಲ ಫ್ರೆಂಡ್ಸು ಅಭಿನಯ ತರಂಗದಲ್ಲಿ ಒಟ್ಟಿಗೆ ಕೋರ್ಸ್ ಮಾಡ್ತಾ ಇದ್ವಿ ಸೊ ಅದೇ ಬ್ಯಾಚು ಹೊರಡೆ ಬಂದಾಗ ನಂದು ಒಂದು ಸಿನಿಮಾ ಆಗಿತ್ತು ಸೊ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿದಾಗ ಮಾಡಿದ್ವಿ ಚೆನ್ನಾಗಿತ್ತು ಗುಡ್ ಎಕ್ಸ್ಪೀರಿಯನ್ಸ್ ಜರ್ನಿ ಮಾಡ್ತಿದ್ವಿ ಅಂದರೆ ಶೂಟಿಂಗ್ ಅಂತ ಅನಿಸ್ತಿರಲಿಲ್ಲ ಫ್ರೆಂಡ್ಸ್ ಅಲ್ವಾ ಪ್ರೊಡ್ಯೂಸರ್ ಆಗಿರ್ಬೋದು ಆಮೇಲೆ ನನ್ನ ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರು ಮೊದಲೇ ಪರಿಚಯ ಇರ್ತಾರೆ ಸೊ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ತುಂಬಾ ನಿಮಗೆ ಹೆಲ್ಪ್ ಮಾಡಿದ್ರು ನಿಮ್ಮ ಆಕ್ಟಿಂಗ್ಗೆಲ್ಲ ಹೌದು 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 ಅದರಲ್ಲಿ ಒಂದು ಕ್ಲೈಮ್ ಹೇಳಲೇಬೇಕಿದು ಕ್ಲೈಮ್ಯಾಕ್ಸ್ ಒಂದು ಸೀನ್ ಇದೆ ಓಕೆ ಯಾವಾಗಲೂ ಹೇಳ್ತಿರ್ತಾರೆ ಡೈರೆಕ್ಟರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಸಿನಿಮಾ ಏಪ್ರಿಲ್ಗೆ ಕಮರೊಟ್ಟಿ ಚೆಕ್ ಪೋಸ್ಟ್ ಗೇಟ್ ಓಪನ್ ಆಗುತ್ತೆ ಸೊ ನೀವೆಲ್ಲ ಬಂದು ನೋಡಿದಾಗ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಏನು ಅಂತ ಕಮರೊಟ್ಟಿ ಚೆಕ್ ಪೋಸ್ಟ್ ಅಂತ ಯಾರು ನೇಮ್ ಇಟ್ಟಿರೋದು ಆ ಮೂವಿಗೆ ಗೊತ್ತಲ್ಲ ಡೈರೆಕ್ಟರ್ ಇಟ್ಟಿರ್ತಾರೆ ಓಕೆ ಚೆಕ್ ಪೋಸ್ಟ್ ಅಂದ್ರೆ ಒಂದು ಚೆಕ್ ಪೋಸ್ಟ್ ದಾಟ್ ಹೋದಾಗ ನಡೆಯುವಂತ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಸಸ್ಪೆನ್ಸ್ ಜಾಸ್ತಿ ಹೇಳಂಗಿಲ್ಲ ಓಕೆ ಏನು ನಡೆಯುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಓಕೆ ಉತ್ಪಲ್ ಅವರೇ ಇವಾಗ ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳಿ ಸ್ಕೂಲ್ ಲೈಫ್ ಆಲ್ರೆಡಿ ನಮ್ಗೆ ಗೊತ್ತಾಯ್ತು ಏನೇನು ಮಾಡಿದ್ರಿ ಅಂತ ಸೊ ಇವಾಗ ಕಾಲೇಜಲ್ಲಿ ಏನು ಮಾಡಿದ್ರಿ ಕಾಲೇಜಲ್ಲಿ ಆ್ಯಕ್ಚುಲಿ ನಾನು ಸ್ಪೋರ್ಟ್ಸ್ ಮ್ಯಾನು ಓಕೆ ಹೈ ಜಂಪು ಶಾರ್ಟ್ ಪುಟ್ ಎಲ್ಲ ಸ್ಟೇಟ್ ಲೆವೆಲ್ಗೆ ಹೋಗಿದ್ದೆ ಓಕೆ ಒಂದು ಹೈ ಜಂಪು ಒಂದು ಫೋರ್ ಟೈಮ್ ಏನೋ ಹೋಗಿದ್ದೀನಿ ಫೋರ್ ಟೈಮ್ ಏನೋ ಸ್ಟೇಟ್ ಲೆವೆಲ್ ಆಡಿದ್ದೆ ಸ್ಪೋರ್ಟ್ಸಲ್ಲೇ ಇರ್ತಿದ್ದೆ ಕ್ಲಾಸಿಕ್ ಕೂರೋದೇ ಕಡಿಮೆ ಆಗಿತ್ತು ಸ್ಪೋರ್ಟ್ಸ್ ಅಂದರೆ ಕ್ಲಾಸಸ್ಗೆಲ್ಲ ಬಂಕ್ ಮಾಡಿ ಬಂಕ್ ಅಂದರೆ ಸ್ಪೋರ್ಟ್ಸ್ ಮ್ಯಾನ್ ನಿಮ್ಗೆ ಗೊತ್ತಲ್ಲ ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಅಟೆಂಡೆನ್ಸ್ ಕಡಿಮೆ ಇರುತ್ತೆ ಎಲ್ಲ ಇರುತ್ತೆ ಸೊ ಅದು ಮ್ಯಾಚ್ ಮಾಡ್ತಾ ಇದ್ವಿ ಸೊ ಇವಾಗ ನೀವು ಕ್ಲಾಸಸ್ ಬಂಕ್ ಮಾಡಿ ಹೋಗ್ತಿದ್ರಲ್ವ ಸೊ ಯಾವಾಗಾದರೂ ಸಿಕ್ಕಾಕೊಂಡಿದ್ದೀರಾ ಸಿಕ್ಕಾಕೊಂತಿರಲಿಲ್ಲ ಒಂದೆರಡು ಸತಿ ಸಿಕ್ಕಾಕೊಂಡಿರ್ಬೋದು ಮರ್ತಿದ್ದೀವಿ ಆಮೇಲೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಮೊದಲೇ ಓಕೆ ಟೀಚರ್ಸ್ಗಳು ಇಲ್ಲ ಅಂದರೆ ಬೈಯೋರು ಬಟ್ ಅಷ್ಟೇ ಇಷ್ಟಪಡೋರು ನನ್ನ ಕಂಡ್ರೆ ಇಷ್ಟಪಡೋರು ತುಂಬ ಇಷ್ಟಪಡೋರು ನನ್ನ ತರಲೇ ಜಾಸ್ತಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಇಂಡಸ್ಟ್ರಿ ಬಂದ ಸೊ ನಿಮ್ಮ ಪ್ರಕಾರ ಲಾಸ್ಟ್ ಬೆಂಚ್ ಮತ್ತು ಫಸ್ಟ್ ಬೆಂಚ್ಗೆ ಏನು ಡಿಫ್ರೆನ್ಸ್ ಇದೆ ಫಸ್ಟ್ ಬೆಂಚಲ್ಲಿ ಹಂಗೆ ಹೇಳಕ್ಕೆ ಹೋದರೆ ಲಾಸ್ಟ್ ಬೆಂಚಲ್ಲಿ ಇದ್ವಿ ನಾವು ಜಾಸ್ತಿ ಓದ್ತಾ ಇರಲಿಲ್ಲ ಈಗ ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಕಂಪ್ನಿ ಓಪನ್ ಮಾಡಿದ್ದೀನಿ ಸ್ಟಿಡಿಸ್ಟ್ ಅಂತ ಒಂದು ಕಂಪ್ನಿ ಓಪನ್ ಮಾಡಿದ್ದೀನಿ ಸೊ ಫಸ್ಟ್ ಬೆಂಚ್ ಅಲ್ಲಿ ಇದ್ದವ್ರು ಮೋಸ್ಟ್ಲಿ ನಮ್ಮ ಹತ್ರ ಜಾಸ್ತಿ ಓದ್ತಾರೆ ನಮ್ಮ ಹತ್ರ ಕೆಲಸ ಮಾಡ್ತಾರೆ ನಮ್ಮ ಜೊತೆ ಅಂತ ಅನ್ಸುತ್ತೆ ಸೊ ಉತ್ಪಲ್ ಅವರು ನೀವು ಹೇಳಿದ್ರಿ ನೀವು ಕಂಪನಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಸೊ ಯಾವ ತರ ಕಂಪನಿ ಸ್ಟಾರ್ಟ್ ಮಾಡಿದ್ರ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಓಕೆ ಕಂಪ್ಲೀಟ್ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗು ಮಾಡ್ತೀವಿ ಸ್ಟ್ರೀಟಿಸ್ಟ್ ಅಂತ ಹೆಸರು ಓಕೆ ಚೆನ್ನಾಗಿ ನಡೀತಾ ಇದೆ ರೀಸೆಂಟ್ ಆಗಿ ಒಂದು 6 months ಆಯ್ತು ರಿಲೀಸ್ ಇದು ಮಾಡಿ ಬ್ಯಾಂಗ್ಳೂರಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಬ್ಯಾಂಗ್ಳೂರ್ ವಿಜಯ ಬ್ಯಾಂಕ್ ಲೇಔಟ್ ಅಲ್ಲಿ ಇರೋದು ಓಕೆ ಸೊ ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಕಂಪನಿಲಿ ಒಂದು 6-7 ಮೆಂಬರ್ಸ್ ಮಾಡ್ತಾ ಇದ್ದಾರೆ
ಮಾಡ್ತಾ ಇದ್ದಾರೆ. ಓಕೆ, ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸೊ ಉತ್ಪಲ್ ಅವರೇ ಹೇಳಿ, ನಿಮ್ಮದು ಫೇವ್ರೆಟ್ ಹೀರೋ ಯಾರು? ಫೇವ್ರೆಟ್ ಹೀರೋ ಬಂದು ರಾಜ್ಕುಮಾರ್ ಸರ್ ಆಗಿರ್ಬೋದು, ಆಮೇಲೆ ಶಂಕರ್ ನಾಗ್ ಸರ್ ಆಗಿರ್ಬೋದು, ಆಮೇಲೆ ವಿಷ್ಣು ದಾದಾ, ಈಗ ಬಂದರೆ ದರ್ಶನ್ ಸರ್ ತುಂಬ ಇಷ್ಟ ನನಗೆ. ತುಂಬ ಇಷ್ಟ ದರ್ಶನ್ ಸರ್ ಅವಾಗಲಿಂದ, ಈಗಲ್ಲ ಸೀರಿಯಲ್ ಅವ್ರದ್ದು, ಫಸ್ಟ್ ಸೀರಿಯಲ್ ನೋಡಿದಾಗಲೇ ಇಷ್ಟ. ಅವ್ರ ಹೈಟು, ಅವ್ರ ಪರ್ಸ್ನಾಲಿಟಿ, ಅವ್ರ ಸ್ಮೈಲು ಇಷ್ಟಪಟ್ಟಿದೆ. ಆದಮೇಲೆ ಶಿವಣ್ಣ, ಎಲ್ಲರೂ ಇಷ್ಟ ಆಗ್ತಾರೆ, ಇವ್ರು ಸ್ವಲ್ಪ ಜಾಸ್ತಿ ಜಾಸ್ತಿ. ಸೊ ಎಲ್ಲ ಮೂವೀಸ್ನ ನೋಡ್ತೀರಾ? ಫಸ್ಟ್ ಡೇ ಫಸ್ಟ್ ಶೋನಾ? ಹೌದು ಹೌದು. ಓಕೆ, ಸೊ ಹೀರೋಯಿನ್ ಬಗ್ಗೆ ಬಂದರೆ ಯಾರು ನಿಮ್ಗೆ ತುಂಬ ಇಷ್ಟ ಆಗ್ತಾರೆ? ಏನಂದರೆ ತಮನ್ನ ಅವಾಗ ತುಂಬ ಇಷ್ಟ ಇದ್ರು, ಸ್ಕೂಲ್ ಲೈಫಲ್ಲೆಲ್ಲ ತಮನ್ನ ಇಷ್ಟ ಇದ್ರು, ರಮ್ಯಾ ಅವ್ರೆಲ್ಲ ಇಷ್ಟ. ಓಕೆ, ಸೊ ನೀವು ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ನೋಡೋಣ, ಅದು ಇನ್ನೂ ಗೊತ್ತಿಲ್ಲ. ಕನ್ನಡ ಅಂದರೆ ಭಾರಿ ಇಷ್ಟ, ಕನ್ನಡ ಸ್ಯಾಂಡಲ್ವುಡಲ್ಲಿ ಬಂದಿತ್ತು ಅವಕಾಶ. ಓಕೆ, ತೆಲುಗು ತಮಿಳ್ ಬಂದಿತ್ತು ಬಟ್ ಹೋಗಿರಲಿಲ್ಲ. ನಮ್ಮ ಫಸ್ಟ್ ಸಿನಿಮಾ ಕೊರಿಯೋಗ್ರಾಫರ್ ಬಂದು ಇವರು ಹೈದರಾಬಾದ್ ಮಾಸ್ಟರ್ ಗಣೇಶ್ ಸ್ವಾಮಿ, ಸೊ ಅವರು ರೆಫರ್ ಮಾಡಿದ್ರು, ಒಂದೆರಡು ರೆಫರ್ ಮಾಡಿದ್ರು ಬಟ್ ಹೋಗಿರಲಿಲ್ಲ. ಹೋಗಿಲ್ಲ, ನೀವು ಕನ್ನಡದಲ್ಲೇ ಮಾಡಬೇಕು ಅಂತ. ಓಕೆ ಓಕೆ, ಹೇಳಿ ಉತ್ಪಲ್ ಅವರೇ, ನೀವು ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ? ಕನ್ನಡ, ಓಕೆ, ಇಂಗ್ಲೀಷ್. ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ಚೆನ್ನಾಗಿ ಸ್ಪಷ್ಟತೆ ಬರುತ್ತೆ, ಸೊ ಕನ್ನಡದ ಕಂದ. ಓಕೆ ಓಕೆ, ಸೊ ನೀವು ತುಂಬ ಎಮೋಷ್ನಲ್ ಆಗ್ತೀರಾ ಅಂತ ಹೇಳಿದರೆ ಯಾವ ವಿಷಯಕ್ಕೆ ತುಂಬ ಎಮೋಷ್ನಲ್ ಆಗ್ತೀರಾ ನೀವು? ಎಮೋಷನ್ ಅಂದರೆ ಪರ್ಸ್ನಲಿ ಏನಿಲ್ಲ ಎಮೋಷನ್. ಮೊನ್ನೆ ಆಯಿತು ಕಾರ್ಗಿಲ್ ಇದರಲ್ಲೆಲ್ಲ ಸೈನಿಕರು ಒಂದಿಷ್ಟು ಜನ ಸತ್ತೋದ್ರು, ಸೊ ಅವೆಲ್ಲ ನೋಡಿದಾಗ ಬೇಜಾರಾಗುತ್ತೆ, ಒಂಥರ ಸಿಟ್ಟು ಬರುತ್ತೆ. ಓಕೆ, ಈ ತರ ಮ್ಯಾಟ್ರಿಗೆ ನೀವು ತುಂಬ ಎಮೋಷ್ನಲ್ ಆಗ್ತೀರಾ, ಫ್ಯಾಮಿಲಿ ವೈಸ್ ಆ ಥರ ಏನು ಆತರ ಡೀಪ್ ಆಗಿ ಎಮೋಷ್ನಲ್ ಆಗೋದು ಏನೇ ಇಲ್ಲ. ಓಕೆ, ಸೊ ಉತ್ಪಲ್ ಅವರೇ, ಇವಾಗ ನಿಮ್ಗೊಂದು ಆಫರ್ ಬರುತ್ತೆ ಮೈಥೊಲಾಜಿಕಲ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಸೊ ಆ ಥರ ಒಂದು ಆಫರ್ ಬಂದರೆ ನೀವು ಯಾವ ಥರ ಕ್ಯಾರೆಕ್ಟರ್ನ ಚೂಸ್ ಮಾಡ್ತೀರಾ, ಮತ್ತು ಯಾಕೆ ಚೂಸ್ ಮಾಡ್ತೀರಾ? ಎಲ್ಲ ಪಾತ್ರಗಳು ಇಷ್ಟನೇ, ಕೃಷ್ಣ ಆಗಿರ್ಬೋದು ಪ್ರತಿಯೊಂದು ಇಷ್ಟನೇ, ಬಟ್ ಅದರಲ್ಲಿ ಶ್ರೀಕೃಷ್ಣನ್ ಪಾತ್ರ, ಆಮೇಲೆ ರಾಮನ್ ಪಾತ್ರ, ಓಕೆ, ಇಂಥವೆಲ್ಲ ಇಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ರಾಮನ್ ಪಾತ್ರ ಈ ಥರ ನಿಮ್ಗೆ ಆಪರ್ಚುನಿಟೀಸ್ ಬಂದರೆ ನೀವು ಖಂಡಿತ ಮಾಡ್ತೀರಾ? ಓಕೆ, ಯಾಕೆಂದರೆ ನಾವು ಡ್ರಾಮಾ ಆರ್ಟಿಸ್ಟು, ಸೊ ಅಭಿನಯ ತರಂಗದಲ್ಲಿ ಮಾಡಿದ್ವಿ. ಗೌರಿ ಮ್ಯಾಮು ಗೊತ್ತಿರ್ಬೋದು ನಿಮಗೆಲ್ಲ, ಪ್ರತಿಯೊಂದು ಗೊತ್ತಿರುತ್ತೆ. ಒಂದಿಷ್ಟು ಜನ ಹೋಗಿದ್ದಾರೆ ಅಲ್ಲಿಂದ, ಪ್ರಕಾಶ್ ರೈ ಆಗಿರ್ಬೋದು, ತುಂಬ ಆರ್ಟಿಸ್ಟ್ಗಳು ಅಲ್ಲಿಂದ ಹೋಗಿದ್ದಾರೆ. ಸೊ ನೀವು ರಂಗಭೂಮಿಯಿಂದ ಈ ಥರ ಸಿನಿಮಾಸ್ ಫೀಲ್ಡ್ಗೆಲ್ಲ ಎಂಟ್ರಿ ಕೊಟ್ಟಿರೋದು? ಹೌದು, ಎಲ್ಲ ಕಲ್ತ್ಕೊಂಡು ಫೈಟು, ಡ್ಯಾನ್ಸು, ಪ್ರತಿಯೊಂದು ಬೇಸಿಕ್ ಕಲ್ತ್ಕೊಂಡೇ ಬಂದಿದೆ. ಸೊ ರಂಗಭೂಮಿಯಲ್ಲಿ ಇರಬೇಕಾದ್ರೆ ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು, ಯಾವ ಥರ ವರ್ಕ್ ಮಾಡ್ತಾ ಇದ್ರ, ಲೈಕ್ ಕೊಲೀಗ್ಸ್ ಇರ್ಬೋದು, ಯಾವ ಥರ ಇತ್ತು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮದು? ಚೆನ್ನಾಗಿತ್ತು, ನಾಟಕ ಮಾಡಿದ್ವಿ ನಾವು, ಒಂದಿಷ್ಟು ನಾಟಕ ಮಾಡಿದ್ವಿ, ಸ್ಟೇಜ್ ಇದು ಆಗಿದ್ವಿ, ಮತ್ತು ಬೀದಿ ನಾಟಕ ಎಲ್ಲ ಮಾಡಿದ್ವಿ. ಓಕೆ, ಪ್ರತಿಯೊಂದು ಮಾಡಿದ್ವಿ, ಮಾಡಿಕೊಂಡು ಅದಾದಮೇಲೆ ಹೀರೋ ಆಗಿದ್ವಿ. ಸುಮಾರು ಎಷ್ಟು ನಾಟಕ ಮಾಡಿರ್ಬೋದು ನೀವು? ಒಂದು ಐದಾರು ಮಾಡಿದ್ದೀವಿ, ಐದಾರು ಮಾಡಿ, ಒಂದು ವರ್ಷ ಪೀರಿಯಡಲ್ಲಿ ಏನೇನು ಬೇಕೋ ಅದು ಮಾಡಿದ್ವಿ. ಅದಕ್ಕಿಂತ ಮುಂಚೆ ಸ್ಕೂಲ್ ಡೇಸಲ್ಲೂ ಮಾಡ್ತಾಯಿದ್ವಿ ಕೆಲವೊಂದೆಲ್ಲ, ನರಸಿಂಹನ್ ಕ್ಯಾರೆಕ್ಟ್ರು, ಉಗ್ರ ನರಸಿಂಹನ್ ಕ್ಯಾರೆಕ್ಟ್ರು, ಅದೆಲ್ಲ ಮಾಡಿದ್ದೀವಿ. ಸೊ ಇವಾಗ ನಾಟಕ ಮಾಡ್ತಾಯಿದ್ರೆ ಅವಾಗ ಜನರ ರೆಸ್ಪಾನ್ಸ್ ಹೆಂಗಿತ್ತು ಆ ನಾಟಕಕ್ಕೆ? ಚೆನ್ನಾಗಿರೋದು. ಅದಾದಮೇಲೆ ಸಿನಿಮಾದಲ್ಲೂ ಅಷ್ಟೇ, ಪ್ರಮೋಷನಿಗೆ ಹೋದಾಗೆಲ್ಲ ವಿಜಿಲ್ಲು ಚಪ್ಪಾಳೆ ಗೆದ್ಸ್ಕೊಂಡೇ ಬಂದಿದ್ದೀನಿ ಎಲ್ಲ ಕಡೆ. ಸೊ ಇವಾಗ ನಿಮ್ಮ ಜೊತೆ ಬಂದು ಸೆಲ್ಫಿ ಎಲ್ಲ ತಗೋತಾರಲ್ವಾ ಹೀರೋ ಅಂತ, ಸೊ ಅವಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ಖುಷಿ ಆಗುತ್ತೆ, ಪ್ರೌಡ್ ಆಗುತ್ತೆ. ಬಟ್ ಇನ್ನು ಅದೇ ಹೇಳಿದ್ನಲ್ಲ ಅವಲೇ, ಕಲಾವಿದರಿಗೆ ಎಷ್ಟು ಸಿಕ್ಕಿದ್ರೆ ಸಾಕಾಗಲ್ಲ, ಇನ್ನೂ ಜಾಸ್ತಿ ಬೆಳಿಬೇಕೆಂಬ ಹಂಬಲ ಜಾಸ್ತಿನೇ. ಕ್ಯಾರೆಕ್ಟರ್ಗಳು, ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗಬೇಕು, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ. ಓಕೆ ಉತ್ಪಲ್ ಅವರೇ, ಇನ್ನೊಂದು ಕ್ವೆಶನ್ ಇದೆ ನಿಮಗೆ. ಸೊ ಇವಾಗ ಇಂಡಸ್ಟ್ರಿಯಲ್ಲಿ ಚೇಂಜಸ್ ತರಬೇಕು ಅಂತ ಇದ್ದರೆ ಯಾವ ಥರ ಚೇಂಜಸ್ ತರೋಕ್ಕೆ ನೀವು ಇಷ್ಟಪಡ್ತೀರಾ? ಚೇಂಜಸ್ ಅಂದರೆ ಹಿಂದಿಂದ ನಡ್ಕೊಂಬಂದಿದೆ, ನಾವೇನು ಚೇಂಜಸ್ ತರೋಕ್ಕಾಗಲ್ಲ. ಬಟ್ ಕೆಲವೊಂದು ಸತಿ ಯೋಚನೆ ಆಗುತ್ತೆ, ಯೋಚನೆ ಬರುತ್ತೆ, ಒಂದಿಷ್ಟು ಪ್ರೊಡ್ಯೂಸರ್ನ ಹಾಳು ಮಾಡಿಬಿಟ್ಟಿದ್ದಾರೆ, ಏನು ಗೊತ್ತಿರಲ್ಲ, ಕೆಲಸ ಗೊತ್ತಿರಲ್ಲ. ಸೊ ನಾನೇನು ಹೇಳೋದು ಅಂದರೆ, ಒಬ್ಬ ಪ್ರೊಡ್ಯೂಸರ್ ಆದವರು ಪ್ರತಿಯೊಂದಕ್ಕೂ ಇನ್ವಾಲ್ವ್ ಆಗಬೇಕು. ಕತೆ ಚೂಸ್ ಮಾಡೋಷ್ಟೊತ್ತಿಗೆ ಒಂದು ನಾಲ್ಕೈದು ಜನ ಕೂರಿಸ್ಕೊಂಡು, ಗೊತ್ತಿರೋನ್ ಕೂರಿಸ್ಕೊಂಡು ಕೇಳಬೇಕು. ಒಬ್ಬ ಪ್ರೊಡ್ಯೂಸರ್ ಬುದ್ಧಿವಂತ ಆಗಬೇಕು. ಓಕೆ, ಸೊ ನಿಮ್ಗೆ ಏನಾದರೂ ಈ ಥರ ಗಲಾಟೆ ಏನಾದರೂ ಪ್ರೊಡ್ಯೂಸರ್ ಜೊತೆ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ 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 ಇಲ್ಲ, ಆ ಥರ ಏನು ನಡೆದಿಲ್ಲ, ಯಾಕಂದರೆ ಅನ್ನ ಹಾಕೋರೆ ಅವರು. ಓಕೆ, ಸೊ ಆ ಥರ ನಾನು ಒಬ್ಬ, ನಮ್ಮ ಫಸ್ಟ್ ಸಿನಿಮಾ ಆ್ಯಕ್ಚುಲಿ ನಮ್ಮ ತಂದೆ ನಮ್ಮ ಪ್ರೊಡಕ್ಷನ್ಲೇ ಬಂದಿರೋದು, ಸೊ ನನಗೆ ಗೊತ್ತಿರುತ್ತೆ ಪ್ರೊಡ್ಯೂಸರ್ ಎಲ್ಲಿಂದ ತಂದು ಹಾಕಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ, ಸೊ ಅವೆಲ್ಲ ಗೊತ್ತು. ಸೊ ಮುಂದೆ ಲೈಫಲ್ಲಿ ನೀವು ಪ್ರೊಡ್ಯೂಸರ್ ಆಗಬೇಕಂತ ಏನಾದರೂ ಥಾಟ್ಸ್ ಇದೆಯಾ? ಗೊತ್ತಿಲ್ಲ, ಆದರೂ ಆಗ್ಬೋದು, ಹೇಗೆ ಲೈಫ್ ಹೋಗುತ್ತೆ ಹಂಗೆ ಹೋಗ್ರಿ ಅಂತ ಹೇಳ್ತಿದ್ದೀರ, ವಿತ್ ದ ಫ್ಲೋ ಅಂತ. ಓಕೆ ಫೈನ್, ಸೊ ನೀವು ಇವಾಗಷ್ಟೇ ಯಾವ ಮೂವಿ ನೋಡಿದ್ರ ರೀಸೆಂಟ್ ಆಗಿ? ರೀಸೆಂಟ್ ಆಗಿ ಯಜಮಾನ ನೋಡಿದೆ. ಓಕೆ, ಹೇಗೆ ಅನಿಸ್ತು ನಿಮ್ಗೆ? ಡಿ ಬಾಸ್ ಮೂವಿ ತುಂಬ ಚೆನ್ನಾಗಿದೆ, ರೈತರಿಗೆ ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ. ಸೊ ಹಿಂಗಿರುತ್ತಾ, ಹಿಂಗೆ ಇರುತ್ತಾ ಮಾರ್ಕೆಟಲ್ಲಿ ಈ ಥರ ಇರುತ್ತಾ ಅನ್ನೋದು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸಿನಿಮಾ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ, ನೀಟಾಗಿ ಹೇಳ್ಕೊಂಡು ಹೋಗಿದೆ. ಡೈಲಾಗ್ಸ್ ಏನಾದರೂ ಗೊತ್ತಾ ಯಜಮಾನ ಮೂವಿದು? ಆ್ಯಕ್ಚುಲಿ ಗೊತ್ತು. ಓಕೆ, ಒಂದು ಡೈಲಾಗ್ ಫೇವ್ರೇಟ್ ಇರೋಲ್ಲ,
ತುಳಿದೋರನ್ನ ತುಳ್ಕೊಂಡು ತಡೆದವ್ರನ್ನ ಹುಡ್ಕೊಂಡೆ ಕಣ, ಫೀಲ್ಡಿಗೆ ಎಂಟ್ರಿ ಆಗಿರೋದು. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ ಉತ್ಪಲ್ ಅವರೇ ಹೇಳಿ, ನಿಮ್ಮದು ಗುಡ್ ಕ್ಯಾರೆಕ್ಟರ್ಸ್ ಏನು? ಗುಡ್ ಕ್ಯಾರೆಕ್ಟರ್ಸ್ ಅಂತ ಎಲ್ಲ ಇದೆ, ಎಲ್ಲ ಕ್ಯಾರೆಕ್ಟರ್ ಅಂದರೆ ಎಲ್ಲ. ಲೈಕ್ ಪರ್ಟಿಕ್ಯುಲರ್ ಆಗಿ ನಿಮಗೆ ನಂದು ಈ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗತ್ತಪ್ಪ ಅಂತ? ಅದು ಅದೇ ಬೇರೆಯವ್ರು ಹೇಳಬೇಕು. ಆ್ಯಕ್ಚುಲಿ ಸಿಂಪಲ್ ಆಗಿರ್ತೀನಿ ನಾನು, ಜಾಸ್ತಿ ಮಾತಾಡಲ್ಲ, ಸಿಂಪಲ್ ಆಗಿರ್ತೀನಿ. ಯಾರೇ ಕಷ್ಟ ಹೇಳ್ಕೊಂಡ್ರು ಅದಕ್ಕೆ ಸಜೆಷನ್ ಕೊಡ್ತೀನಿ, ಹಿಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಬುದ್ಧಿ ಹೇಳ್ತೀನಿ. ಕೇಳಲಿಲ್ಲ ಅಂದರೆ ಹೇಳಲ್ಲ ಅಷ್ಟೇ. ಆ ಥರ ಲೈಕ್ ಬ್ಯಾಡ್ ಕ್ಯಾರೆಕ್ಟರ್ ಅಂದರೆ ಬ್ಯಾಡ್ ಕೋಪ ಬರುತ್ತೆ ಆ ಥರ? ಬ್ಯಾಡ್ ಕ್ಯಾರೆಕ್ಟರ್ ಅಂದರೆ ಅದೇ ತುಂಬ ಶಾರ್ಟ್ ಟೆಂಪರು, ಒಂದು 5 ನಿಮಿಷ ಇರುತ್ತೆ, ಅದಾದಮೇಲೆ ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ ಅನ್ನೋದೊಂದಿದೆ. ಜಾಸ್ತಿ ಮಾತಾಡಲ್ಲ, ಎಷ್ಟು ಮಾತಾಡ್ತಾರೋ ಅಷ್ಟು ಮಾತಾಡ್ತೀನಿ. ಸೊ ನೀವು ಶಾರ್ಟ್ ಟೆಂಪರ್ ಅಂತ ಹೇಳಿದ್ರಿ ಇವಾಗ, ಸೊ ಆ ಥರ ಇವಾಗ ಶಾರ್ಟ್ ಟೆಂಪರಿಂದ ನಿಮ್ಗೆ ಏನಾದರೂ ಕೋಪ ಬಂದುಬಿಟ್ಟು ಯಾರ ಮೇಲಾದರೂ ರೇಗಾಡಿರೋದು ಸಿಚುವೇಶನ್ ಆ ಥರದ್ದು ಏನಾದರೂ ಇದೆಯಾ? ಲೈಕ್ ಆ ಥರದಲ್ಲಿ ವೆರಿ ಬೆಸ್ಟ್ ಅಂತ ಯಾವ್ದು ಅನಿಸಿದೆ ನಿಮಗೆ? ಬೆಸ್ಟ್ ಅಂತ ಇಲ್ಲ, ವರ್ಸ್ಟೇ ಇಲ್ಲ, ಬೆಸ್ಟ್ ಅಂತ ಯಾವುದೂ ಇಲ್ಲ. ಅಂಥ ಲೈಕ್ ವರ್ಸ್ಟ್ ಸಿಚುವೇಶನ್ ಏನಾದರೂ ಇದ್ರೆ ಹೇಳ್ಬೋದು. ಅದೇ ಕೋಪ ಮಾಡ್ಕೊಂಡು ಒಂದು 5 ನಿಮಿಷಕ್ಕೆ ಕೋಪ ತೋರಿಸ್ತೀವ, ನಮ್ಮ ಮೇಲೆ ಆಗಿರುತ್ತೆ, ಯಾವ್ದಾದ್ರು ಒಂದು ಹೊಡಿತೀವಿ, ಏನಾದ್ರು ಬೀಳಿಸ್ತೀನಿ, ಗಾಯಗಳಾಗಿರ್ತವೆ, ಆಮೇಲೆ ಯಾಕಪ್ಪ ಈ ಥರ ಮಾಡಿದೆ ಅಂತ ಅನ್ಸುತ್ತೆ, ರಿಯಲೈಸ್ ಬೇಗ ಆಗ್ಬಿಡುತ್ತೆ ನಮಗೆ. ಓಕೆ, ನೀವು ರಿಯಲೈಸ್ ಆದಮೇಲೆ ಹೋಗಿ ಸಾರಿ ಕೇಳ್ತೀರಾ ಅವ್ರ ಜೊತೆ? ಕೇಳ್ತೀನಿ, ನೀಟಾಗಿ ಮಾತಾಡ್ತೀನಿ, ಆ ಥರ ಏನಿಲ್ಲ. ಫ್ರೆಂಡ್ ಸರ್ಕಲ್ ಅಷ್ಟೇ, ಒಂದು ಎಲ್ಲ ಅವಮಾನ ಆಗುತ್ತೋ ಅಲ್ಲಿ ಫೈರ್ ಆಗ್ತೀನಿ ನಾನು. ಓಕೆ, ಸೊ ಉತ್ಪಲ್ ಅವರೇ ನಿಮ್ಮದು ಫ್ಯಾಮಿಲಿ ಬಗ್ಗೆ ಹೇಳಿ, ನಿಮ್ಮದು ಪೇರೆಂಟ್ಸ್ ಬಗ್ಗೆ. ತಂದೆ ಉದಯ್ ಅಂತ, ಕಾಂಟ್ರಾಕ್ಟ್ರವರು, ಕ್ಲಾಸ್ 1 ಕಾಂಟ್ರಾಕ್ಟ್ರು, ತಿತ್ತಳಿಲಿ ಮಾಡಿದರೆ ಶಿಕಾರಿಪುರ ಎಲ್ಲ ಕೆಲಸ ಮಾಡ್ತಾಯಿದ್ರು. ತಾಯಿ ಹೌಸ್ ವೈಫು, ಅಕ್ಕ ಆಸ್ಟ್ರೇಲಿಯಾದಲ್ಲಿದ್ದಾರೆ, MS ಮಾಡಿದ್ದಾರೆ, ಸೊ ಈಗ ಜಾಬ್ ಅಲ್ಲಿದ್ದಾರೆ. ಸೊ ನೀವೆಲ್ಲ ಸೆಟ್ಲ್ ಆಗಿರೋದು ಬ್ಯಾಂಗ್ಳೂರಲ್ಲೇ? ಬ್ಯಾಂಗ್ಳೂರಲ್ಲೇ, ಈಗ ಊರಿಂದ ಇಲ್ಲಿಗೆ ಬಂದಿದ್ದೀವಿ. ಓಕೆ ಓಕೆ, ಅದು ನನಗೋಸ್ಕರ ಬಂದಿದ್ದಾರೆ. ನಮ್ಮ ತಂದೆ ತಾಯಿ ಆಗಿರ್ಬೋದು, ನನಗೆ ಸಿನಿಮಾ ಸಂಬಂಧಪಟ್ಟು ಎಲ್ಲೋ ಇರ್ತಾನೆ ಬೇಡ ಅಂತ ಹೇಳಿ ಅವರು ಜೊತೆಗಿದ್ದಾರೆ. ಸರ್ ಎಷ್ಟು ವರ್ಷ ಆಯ್ತು ಇವಾಗ ಬ್ಯಾಂಗ್ಳೂರಿಗೆ ಬಂದು? ನೀವು 7 ಇಯರ್ಸ್, ನಾನು ಸಿನಿಮಾ ಎಂಟ್ರಿ ಆಗಿದ್ದೆ ಒಂದು 6-7 ಇಯರ್ಸ್ ಆಗಿದೆ, ಎಂಟ್ರಿ ಆಗಿ 7 ಇಯರ್ಸ್ ಆಗಿದೆ. ಸೊ ಮುಂಚೆ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ವಿ. ಓಕೆ, ಅದಾದಮೇಲೆ ಕ್ಯಾರೆಕ್ಟರ್ಗಳು ಸಿಗ್ತಾ ಇರಲಿಲ್ಲ, ಸೊ ಹೈಟು ಪರ್ಸನಾಲಿಟಿ ಎಲ್ಲ ಚೆನ್ನಾಗಿತ್ತು, ಕ್ಯಾರೆಕ್ಟರ್ಗಳು ಸಿಗ್ತಿಲ್ಲ. ಜೂನಿಯರ್ ಆರ್ಟಿಸ್ಟ್ ಆಗಿ ನೋಡಿಕೊಂಡು ಸಿನಿಮಾ ಎಲ್ಲ ನೋಡಿಕೊಂಡು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲ ಕಡೆ ಕಾಣಿಸ್ಕೊಂಡು ಚೂಚೂರು ಕಾಣಿಸ್ಕೊಂಡಿದ್ವಿ. ಅದಾದಮೇಲೆ ಎಲ್ಲೂ ಆಗಿದೆ, ಸಿನಿಮಾ ನಾನೇ ಮಾಡ್ತೀನಪ್ಪ, ಈ ಥರ ಎಲ್ಲ ಯಾಕೆ ಹೋಗ್ತೀಯಾ ಅಂತ ಹೇಳಿ ನಮ್ಮ ತಂದೆನೇ ಇದು ಮಾಡೋದು. ಅಂದರೆ ನಾನೇನು ಫೋರ್ಸ್ ಮಾಡಿರಲಿಲ್ಲ, ಅವರೇ ಮಾಡ್ತೀನಿ, ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ ಮಾಡೋದು. ನೀವು ಹೇಳಿದ್ರ ಜೂನಿಯರ್ ಆರ್ಟಿಸ್ಟಿಂದ ನೀವು ಹೀರೋ ಆಗಿರೋದು ಅಂತ, ಸೊ ನಿಮ್ಮದು ಟೋಟಲ್ ಜರ್ನಿ ಹೇಗಿತ್ತು? ಆ್ಯಕ್ಚುಲಿ ಅದೇನು ನನಗೇನು ಕೆಟ್ಟದು ಏನೋ ಅನಿಸಲ್ಲ, ಯಾಕೆಂದರೆ ಒಬ್ಬ ಕಲಾವಿದಂಗೆ ಪ್ರತಿಯೊಂದು ಬೇಸಿಕ್ ತಿಳ್ಕೊಂಬರ್ಬೇಕು. ಸೊ ನಾನು ಆ್ಯಕ್ಚುಲಿ ಒಂದು ಆಡಿಷನ್ಗೆ ಹೋದಾಗ ಆಗಿರಲಿಲ್ಲ, ಸೊ ಕ್ಯಾಮ್ರಾ ಫೇಸ್ ಮಾಡೋದಾಗಲಿ ಪ್ರತಿಯೊಂದು ಏನೂ ಗೊತ್ತಿರಲಿಲ್ಲ ನನಗೆ. ಫಸ್ಟ್ ಟೈಮ್ ಹೋಗಿದ್ದು. ಸೊ ಅದಾದಮೇಲೆ ನಾನು ಒಬ್ಬ ಫ್ರೆಂಡ್, ನನ್ನ ಫ್ರೆಂಡ್ ಒಬ್ಬ ಇದ್ದ, ಕೋಡಿನೇಟ್ರು ಇದ್ದ, ಅವರು ನಾವೆಲ್ಲ ಒಂದಿಷ್ಟು ಜನ ಈಗೆಲ್ಲ ದೊಡ್ಡ ದೊಡ್ಡವರೇ ಆಗಿದ್ದಾರೆ ಅವರೆಲ್ಲ, ನಾವೆಲ್ಲ ಸೇರಿಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲವೊಂದು ಸಿನಿಮಾ ಹಿಂದಿ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಪ್ರತಿಯೊಂದು ನೋಡಿಕೊಂಡು ಕಲ್ತ್ಕೊಂಡು ಕ್ಯಾಮ್ರಾ ಸೆನ್ಸ್ ಅಂದ್ರೇನು, ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡಬೇಕು, ಹೇಗೆ ಫೇಸ್ ಮಾಡಬೇಕು, ಅವೆಲ್ಲ ನೋಡಿಕೊಂಡು ಕಲ್ತ್ಕೊಂಡು ಅದಾದಮೇಲೆ ಎಂಟ್ರಿ ಆದ್ವಿ ಸಿನಿಮಾ ಇಂಡಸ್ಟ್ರಿ. ಅದೊಂದು 2 ಇಯರ್ಸ್ ಏನೋ ಮಾಡಿದೆ. ಅದಾದಮೇಲೆ ನಮ್ಮ ತಂದೆ ಇದ್ದವರು, ಇದು ಯಾಕೆ ಮಾಡ್ತೀಯಾ, ಈ ಥರ ಯಾಕೆ ಮಾಡ್ತೀಯಾ, ಕಂಡ್ರಾಕ್ಟ್ ನಂದೇ ಇದು ಮಾಡ್ಬೋದಲ್ಲ ನೀನು. ಇಲ್ಲ, ನನಗೆ ಅವಾಗಲಿಂದ ಚಿಕ್ಕೇಜಿಂದ ಒಂದು ಇಂಟ್ರೆಸ್ಟ್ ಇತ್ತು ಹೀರೋ ಆಗಬೇಕು, ಆದರೆ ಹೀರೋ ಆಗಬೇಕು ಇದೊಂದು ತಲೆಯಲ್ಲಿ ಬಂದುಬಿಟ್ಟಿತ್ತು 4th ಸ್ಟ್ಯಾಂಡರ್ಡ್. ನೀವು ಆಡಿಷನ್ಸ್ ಎಲ್ಲ ಕೊಟ್ಟಿದ್ದೀರಾ, ಸೊ ಆಡಿಷನ್ ಫಸ್ಟ್ ಆಡಿಷನ್ ಹೇಗಿತ್ತು ನಿಮಗೆ, ಹೆಂಗೆ ಅನುಭವ ಆಯಿತು? ಅದರ ವಿಚಿತ್ರವಾಗಿ ನಗ್ತಾಯಿದ್ರು, ಕೂಗಾಡ್ತಾಯಿದ್ರು, ಅಂದರೆ ಇಷ್ಟು ಮಾಡಬೇಕಾ, ನಂದು ಸೆಟಲ್ ಆ್ಯಕ್ಟಿಂಗು, ಸೊ ಈ ಥರ ಎಲ್ಲ ಕೂಗಬೇಕು ಈ ಥರ. ಅದು ಅಲ್ಲಿಂದ ಹೊರಡೆ ಬಂದುಬಿಟ್ಟಿದೆ ನಾನು ಸೀರಿಯಲ್. ಆ್ಯಕ್ಚುಲಿ ಫಸ್ಟ್ ಸೀರಿಯಲ್ಗೆ ಹೋಗಿದ್ದೆ. ಇಲ್ಲ, ಸೀರಿಯಲ್ ಮಾಡಿರಲಿಲ್ಲ, ಆಡಿಷನಿಗೆ ಹೋಗಿದ್ದೆ. ಸೊ ಅದಾದಮೇಲೆ ಆರ್ಟಿಸ್ಟಾಗಿ ಮಾಡಿದೆ, ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದೆ, ಪ್ರತಿಯೊಂದು ಹೋಗಿ ಅವಕಾಶ ಮಾಡೋದು, ಅವಕಾಶ ಕೇಳ್ಕೊಂಬರೋ ಹೋಗೋದು, ಫೋಟೋ ಕೊಡೋದು, ಅವಾಗೆಲ್ಲ ವಾಟ್ಸಪ್ಪು ಇರಲಿಲ್ಲ. ಹೌದು, ಸೊ ಹೋಗೋದು, ಅವಾಗ ಒಂದು ಫೋಟೋ ಕೊಡೋದು, ಆ ಫೋಟೋ ಎಲ್ಲೆಲ್ಲೋ ಮೂಲೆ ಇದಾಗ್ತಿತ್ತು. ಇವೆಲ್ಲ ಗೊತ್ತಾದಮೇಲೆ ನಮ್ಮ ತಂದೆಯವರು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಬಿಗಿನಿಂಗ್ ಒಂದು ಕ್ಲಾಸಿಗೆ ಹೋಗಬೇಕಿತ್ತು, ಅಭಿನಯ ತರಂಗಕ್ಕೆ ಹೋದೆ. ಸೊ ಅಲ್ಲಿ ಕಲ್ತ್ಕೊಂಡೆ ಕ್ಯಾಮ್ರಾ ಫೇಸ್ ಅಂದರೆ ಏನು, ಹೆಂಗೆ ಲುಕ್ಕು ಅಂದರೆ ಏನು, ಪ್ರತಿಯೊಂದು ಕಲ್ತ್ಕೊಂಡು ಅದಾದಮೇಲೆ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸಿನಿಮಾ ಮುಗಿಯೋಷ್ಟೊತ್ತಿಗೆ 3 ವರ್ಷ ಆಯಿತು. ಸೊ ಪ್ರಾಬ್ಲಮ್ ಕೆಲವೆಲ್ಲ ಪ್ರಾಬ್ಲಮಿಂದ 3-3 ಇಯರ್ಸ್ ಆಯಿತು. ಸೊ 2016 ರಿಲೀಸ್ ಆಯಿತು. ಸೊ ತೆರೆ ಮೇಲೆ ಬಂತು, ಖುಷಿಯಾಯಿತು. ಸೊ ಬ್ಯಾಡ್ ಟೈಮಲ್ಲಿ ಸ್ವಲ್ಪ ರಿಲೀಸ್ ಮಾಡಿದ್ವಿ. ಸಾಂಗ್ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಟಾಕ್ ಇತ್ತು, ಇಂಡಸ್ಟ್ರಿಲಿ ಒಳ್ಳೆ ಟಾಕ್ ಇತ್ತು, ಪ್ರತಿಯೊಬ್ಬರು ನೋಡಿದವರು ಏ ಪ್ರಾಮಿಸಿಂಗ್ ಆಗಿದೆ, ಟ್ರೈಲರ್ ಆಗು ಪ್ರಾಮಿಸಿಂಗ್ ಆಗಿದೆ, ಹೀರೋ ಪ್ರಾಮಿಸಿಂಗ್ ಆಗಿದ್ದಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಸೊ ಅದಾದಮೇಲೆ ಸಿನಿಮಾ ಆಯಿತು, ಎಲ್ಲ ಓಕೆ. 6 ಮಂತ್ ಯಾರೂ ನನಗೇನು ಇದೇ ಬರ್ತಿಲ್ಲ, ಆಫರ್ ಬರುತ್ತೆ,
ಪ್ರೊಡ್ಯೂಸ್ ಮಾಡಿ ಅಂತ ಬರ್ತಾ ಇದೆ, ಕತೆಗಳು ಬರ್ತಾ ಇದೆ, ದೊಡ್ಡ ಡೈರೆಕ್ಟ್ರು ಬಂದಿದ್ದು ಇದೆ, ಚಿಕ್ಕ ಡೈರೆಕ್ಟ್ರು ಎಕ್ಸ್ಪೀರಿಯೆನ್ಸ್ ಇಲ್ದವರು ಬಂದಿದ್ದಾರೆ ಎಲ್ಲ. ಅಂದರೆ ಆ್ಯಸ್ ಎ ಪ್ರೊಡ್ಯೂಸರ್ ಮಗ ಆಗಿದ್ದರಿಂದ ಫಸ್ಟ್ ಸಿನಿಮಾ ಮಾಡಿದ್ರಿಂದ ಸೆಕೆಂಡ್ ಸಿನಿಮಾನು ಮಾಡ್ತಾರೇನೋ, ಅದೊಂದು ಬ್ಯಾಕಪ್ ಅಂದರೆ ಒಂದು ಸಿನಿಮಾ ಎಂಟ್ರಿ ತೋರಿಸ್ಬೇಕಿತ್ತು, ನಾನು ಬಂದೆ. ಸೊ ಹಿಂಗೆಲ್ಲ ಆಯಿತು. 6 ಮಂತ್ ಯಾವುದು ಸಿನಿಮಾನೇ ಇರಲಿಲ್ಲ ಕೈಯಲ್ಲಿ, ಸಿನಿಮಾ ಇರಲಿಲ್ಲ. ಅದಾದ್ಮೇಲೆ 2 ಸಿನಿಮಾ ಒಪ್ಕೊಂಡಿಲ್ವಾ ಅಥವಾ ಹೇಗೆ? ಕತೆ ಕೇಳಿ ಇಷ್ಟ ಆಗ್ತಿರಲಿಲ್ಲ, ಕೆಲವರೆಲ್ಲ ಪ್ರೊಡ್ಯೂಸರ್ ಮಾಡಿ ಅಂತ ಬರ್ತಾ ಇದ್ರು, ಈ ಥರ ಎಲ್ಲ ನಡೀತಾ ಇತ್ತು. ಸೊ ಅದಾದ್ಮೇಲೆ 6 ಮಂತ್ ಆದ್ಮೇಲೆ ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರು, ಇವನು ಈ ಸಿನಿಮಾ ಮಾಡ್ತಾನೋ ಇಲ್ಲೋ, ಅದೆಲ್ಲ ಕ್ಯಾರೆಕ್ಟರ್ ವೈಸ್ ಬರುತ್ತೆ, ಒಂದು 5-6 ಕ್ಯಾರೆಕ್ಟರ್ ಬರುತ್ತೆ, ಮಾಡ್ತಾರೋ ಇಲ್ಲೋ ಅಂತ ಅವರೇ ಬಿಟ್ಬಿಟ್ಟಿದ್ರು. ಸೊ ಫೈನಲಿ ಆ ಸಿನಿಮಾ ನನಗೆ ಸಿಕ್ತು, ಚೆನ್ನಾಗಿ ಮಾಡಿದೆ. ಡೈರೆಕ್ಟ್ರು ಈಗಲೂ ಫೋನ್ ಮಾಡ್ತಾರೆ, ಖುಷಿ ಪಡ್ತಾರೆ. ಅದಾದಮೇಲೆ ಅಟ್ ಅ ಟೈಮ್ 2 ಸಿನಿಮಾ ಇತ್ತು ನನಗೆ ಕೈಯಲ್ಲಿ, 2 ಸಿನಿಮಾನು ಅಟ್ ಅ ಟೈಮ್ ಸಿನಿಮಾ ಮಾಡ್ತಿದ್ದೆ, ಒಂದು ಜಾನ್ಸಿನ, ಇನ್ನೊಂದು ಕಮ್ಯುನಿಟಿ ಚೆಕ್ ಪೋಸ್ಟ್, ಈಗ ನೆಕ್ಸ್ಟ್ ಅಪ್ಕಮಿಂಗ್ ಮೊಘಲ್ ಅಂತ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ 4 ಸಿನಿಮಾ ಮಾಡ್ತಾ ಇದ್ದೀನಿ. ಓಕೆ. ಸೊ ನಿಮ್ಮದು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಈ ಇಂಡಸ್ಟ್ರಿಲಿ ಇದ್ದೀರಾ ಹೇಗೆ? ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಹಳೆಯ ಆ್ಯಕ್ಟ್ರ್ ಒಬ್ಬರು ಶೈಲೇಶ್ ಮಲ್ಲಾಡ್ ಅಂತ ಇತ್ತು. ಓಕೆ. ಇದ್ದರು. ಸೊ ಅವರು ನೀತಂದ ಕಾಣಿಕೆಯಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದರು, ರವಿಚಂದ್ರ ಸರ್ ಜೊತೆ ತುಂಬ ಸಿನಿಮಾ ಮಾಡಿದ್ದಾರೆ, ಆಮೇಲೆ ವಿಷ್ಣುವರ್ಧನ್ ಸರ್ ಜೊತೆ ಸಿನಿಮಾ ಮಾಡಿದರು. ಸೊ ಅವ್ರು ನೋಡಿದಾಗ ದೂರದಿಂದ ನೋಡ್ಕೊಂಡು ನಾನು ಇವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು, ಒಂದು ಸಿನಿಮಾ ಎಂಟ್ರಿ ಕೊಡಬೇಕು ಅಂತ ಇದ್ದೆ. ಸೊ ಅದಾದಮೇಲೆ ಶಮಿತಾ ಮಲ್ನಾಡ್ ನಿಮ್ಗೆ ಗೊತ್ತಿರುತ್ತೆ, ಸಿಂಗರ್, ಅವರು ನಮ್ಮ ಅತ್ತೆ ಆಗಬೇಕು. ಓಕೆ ಓಕೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇಬ್ಬರು ಇದ್ದಾರೆ? ಓಕೆ, ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಓಕೆ, ಫೈನ್. ಸೊ ನೀವು ಇವಾಗ ತೀರ್ಥಹಳ್ಳಿಯಿಂದ ಬಂದಿರೋದಲ್ವಾ, ಸೊ ನೀವು ಯಾವಾಗೆಲ್ಲ ಭೇಟಿ ಮಾಡ್ತೀರಾ ತೀರ್ಥಹಳ್ಳಿಗೆ? ಹೋಗ್ತಿರ್ತೀನಿ. ಓಕೆ. ಒಂದು 2 ಮಂತ್ಸಿಗೆ 3 ಮಂತ್ಸಿಗೆ ಏನೋ ಫಂಕ್ಷನ್ ಇದ್ದರೆ, ಫ್ಯಾಮಿಲೀಸ್ ಅಲ್ಲೇ ಇರೋದಲ್ಲ, ಸೊ ಹೋಗ್ತಾ ಇರ್ತೀನಿ. ನನಗೆ ಆ ಗಿಡ ಮರ ಪ್ರಕೃತಿ ಸೌಂದರ್ಯ ಅಂದರೆ ಒಂಥರ. ಸೊ ನಿಮ್ದು ಫೇವ್ರೆಟ್ ಪ್ಲೇಸ್ ತೀರ್ಥಹಳ್ಳಿ ಅಂತ? ತೀರ್ಥಹಳ್ಳಿ ಹೌದು, ಹುಟ್ಟು ಬೆಳೆದಿದ್ದೆಲ್ಲ ತೀರ್ಥಹಳ್ಳಿ ಅಲ್ಲ, ತೀರ್ಥಹಳ್ಳಿ ಇಷ್ಟ ನನಗೆ. ಓಕೆ. ನೀವು ಹೇಳಿದ್ರ ಮೊಘಲ್ ನಿಮ್ದು ಅಪ್ಕಮಿಂಗ್ ಮೂವಿ ಅಂತ, ಸೊ ಮೊಘಲ್ ಅನ್ನೋ ನೇಮೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಏನೋ ಇದರಲ್ಲಿ ಏನಾದರೂ ಹಿಸ್ಟಾರಿಕ್ ಟಚ್ ಏನಾದರೂ ಇದೆಯಾ? ಆ ಥರ ಏನೂ ಇಲ್ಲ. ಒಂದು ಮೊಘಲ್ ಅಂದರೆ ಬೇಸಿಕಲಿ ಒಂದು ಮೊಘಲ್ ಅಂದರೆ ಒಂದು ಏರಿಯಾ. ಓಕೆ. ಒಂದು ಏರಿಯಾದಲ್ಲಿ ನಡೆಯುವಂಥ ಘಟನೆ. ಆ ಏರಿಯಾದಲ್ಲಿ ಒಬ್ಬ ಟ್ಯಾಲೆಂಟೆಡ್ ಒಬ್ಬ ಪರ್ಸ್ನಾಲಿಟಿ ಇರ್ತಾನೆ, ಒಂದು ಡಿಫ್ರೆಂಟ್ ಆಗಿರ್ತಾನೆ ಅವನು. ಅವನೇನು ಮಾಡ್ತಾನೆ, ಒಬ್ಬ ಕಳ್ಳ. ಓಕೆ. ಕಳ್ಳ ಆಗಿರ್ತಾನೆ ಅವನು. ಯಾವ ರೀತಿ ಇರ್ತಾನೆ ಅವ್ನ ಲೈಫ್ ಸ್ಟೈಲ್ ಏನು, ಹೆಂಗೆ ಯಾವ ರೀತಿ ಇರ್ತಾನೆ, ಯಾವ ರೀತಿ ಪಟಾಯಿಸ್ತಾನೆ ಹುಡುಗಿರಿಗೆ, ಯಾವ ರೀತಿ ಮಾಸ್ ಆಗಿರ್ತಾನೆ, ಯಾವ ರೀತಿ ಫೈಟ್ ಮಾಡ್ತಾನೆ, ಪ್ರತಿಯೊಂದು ಸಸ್ಪೆನ್ಸ್ ಮೂವಿ. ಡೈರೆಕ್ಟರ್ ಶಿವ್ ಅಂತ, ಹೆಬ್ಬುಲಿ ಮತ್ತು ಕಿರತಕ ಮೈ ನೇಮ್ ಇಸ್ ಕಿರತಕ ಇದರಲ್ಲೆಲ್ಲ ಅಸೋಸಿಯೇಟ್ ಆಗಿ ಮಾಡಿದ್ದಾರೆ. ಓಕೆ. ಸರ್, ಕ್ಯಾಮ್ರಾಮ್ಯಾನ್ ಬಂದು ರವಿ ಅಂತ, ರವಿ ವರ್ಮ ಅಂತ. ಸೊ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ ಇವಾಗ? ಹೌದು, ಪ್ರಿಪೇರ್ ಮಾಡ್ತಾ ಇದ್ದೀರಾ? ಸೊ ಜಿಮ್ಮಿ ಹೋಗ್ತಾ ಇದ್ದೀನಿ ಡೈಲಿ. ಓಕೆ. ಫೈಟು ಗೀಟು ಎಲ್ಲ ಟಚ್ ಇರುತ್ತಲ್ಲ, ಮಾಸ್ ಅಂದರೆ ನಮ್ಗೆ ಭಾಳ ಮೊದಲಿಂದ ಇಷ್ಟ. ಸೊ ಅವೆಲ್ಲ ಟಚ್ ಇದೆ. ಸೊ ಒಂದು ಒಳ್ಳೆ ಬ್ರೇಕ್ ಸಿಗೋವಂಥ ಮೂವಿ. ಹೀರೋಯಿನ್ ಇನ್ನೂ ಸೆಟ್ ಆಗಿದ್ದಾರೆ ಅಥವಾ ಇನ್ನೂ ಆಗಬೇಕು? ಹೀರೋಯಿನ್ ಯಾವುದೇ ಇದು ಇಲ್ಲ, ಆಡಿಷನ್ ಏನು ನಡೆದಿಲ್ಲ, ಆಗುತ್ತೆ. ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ, ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಡ್ತೀವಿ. ನೀವು ಯಾವ ಥರ ಹೀರೋಯಿನ್ ಈ ಮೂವಿಗೆ ಬರಬೇಕಂತ ಅಂದ್ಕೊಂಡಿದ್ದೀರಾ? ಕ್ಯೂಟ್ ಆಗಿ ಎಲ್ರಿಗೂ ಇಷ್ಟ ಆಗಬೇಕು, ಕರ್ನಾಟಕ ಜನತೆಗೆ ಇಷ್ಟ ಆಗಬೇಕು, ಕರ್ನಾಟಕ ನಮಗೂ ನೋಡಿದಾಗ ಇಷ್ಟ ಆಗಬೇಕು, ಇಷ್ಟ ಆಗಬೇಕು, ಚೆನ್ನಾಗಿರೋ ಬ್ಯೂಟಿಫುಲ್ ಹುಡುಗಿ ಬರಬೇಕು. ಹೀರೋಯಿನ್ ಅಂದರೆ ಅದೇ ಅಲ್ವಾ, ಹೀರೋ ಹೆಂಗಿದ್ರು ನಡೆಯುತ್ತೆ ನಮ್ಮ ಇಂಡಸ್ಟ್ರಿ. ಚೆನ್ನಾಗಿರಬೇಕು, ಖಂಡಿತ, ಅದೊಂದು ಬೇಸಿಕ್ ಇರಬೇಕಲ್ಲ. ಓಕೆ, ಉತ್ಪಲ್ ಗೌಡ ಅವರೇ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ನಮ್ಮ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ, ಅದೇ ರ್ಯಾಪಿಡ್ ಫೈರ್ ರೌಂಡ್. ಸೊ ಈ ರೌಂಡಲ್ಲಿ ನಾನು ನಿಮಗೆ ಕ್ವೆಶನ್ಸ್ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಆನ್ಸರ್ ಮಸ್ಟ್ ಬಿ ಲೈಕ್ ವರ್ಡ್ ಇರಬೇಕು ಅಥವಾ ಸೆಂಟೆನ್ಸ್ ಆಗಿರಬೇಕು, ಮತ್ತೆ ಪಟಪಟ ಅಂತ ಆನ್ಸರ್ ಮಾಡಬೇಕು. ಸರಿ. ಸೊ ಸ್ಟಾರ್ಟ್ ಮಾಡೋಣ. ಸರಿ. ಹೌ ಇಸ್ ದ ಜೋಶ್? ಜೋಶ್ ಇದೆ. ಹೌದಾ? ಓಕೆ, ನೋಡೋಣ. ಫಸ್ಟ್ ಕ್ವೆಶನ್, ನಿಮ್ಮ ಲಾಸ್ಟ್ ವಾಟ್ಸ್ಆ್ಯಪ್ ಸ್ಟೇಟಸ್, ಎಫ್ ಬಿ ಪೋಸ್ಟ್ ಹಾಗೂ ಇನ್ಸ್ಟಾ ಸ್ಟೋರಿ ಯಾವುದು? ನಿಮ್ಮ ಒಂದು ಕನಸು ನೆನೆಸಾಕ್ಬೇಕಾದ್ರೆ ಅದು ಯಾವ ಕನಸು? ಸಿನಿಮಾಗಳು, ಒಂದೇ ಸಿನಿಮಾಗಳು ಹಿಟ್ ಆಗಬೇಕು, ಜನಗಳು ಇಷ್ಟಪಡಬೇಕು. ಸೊ ಜನಗಳು ಇಷ್ಟಪಡಬೇಕು. ಥರ್ಡ್ ಕ್ವೆಶನ್, ನಾನೀಗ ನಿಮ್ಗೊಂದು ಹೆಸರು ಹೇಳ್ತೀನಿ, ನಿಮಗೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಹೇಳಬೇಕು. ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಒಳ್ಳೆ ಆ್ಯಕ್ಟರು, ಅವ್ರ ಥರ ಮುಂದೆ ಬರಲ್ಲ ಹಿಂದೆ ಬರಲ್ಲ, ಒಳ್ಳೆ ಗ್ರೇಟ್ ಆ್ಯಕ್ಟರ್, ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ. ಓಕೆ. ಶಂಕರ್ನಾಗ್ ಅವರು ಅಷ್ಟೇ, ಒಂದು ದೊಡ್ಡ ಕಲಾವಿದ, ಇರಬೇಕಿತ್ತು, ಈಗಲೂ ಇರಬೇಕಿತ್ತು ಅಂತ ಒಂದು ಅನ್ಸುತ್ತೆ. ಅಂಬರೀಷ್ ಅವರು ಖಡಕ್ಕು ಕದರ್ರು, ರ್ಯಾಪಿಡ್ ಫೈರ್ ಅವರೇ. ಅಮಿತಾಬ್ ಬಚ್ಚನ್ ಅವ್ರ ವಾಯ್ಸು, ಅವ್ರ ಹೈಟು ಸೂಪರ್ ಆಗಿದೆ. ಕಮಲ್ ಹಾಸನ್ ಆಕ್ಟರ್, ಆಕ್ಟರ್, ಗ್ರೇಟ್ ಆಕ್ಟರ್, ಗ್ರೇಟ್ ಆಕ್ಟರ್. ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು?
ಒಬ್ಬ ವ್ಯಕ್ತಿ ಎಲ್ಲಿ ನಿಂತಿದ್ರು ಒಂದಿಷ್ಟು ಜನ ಬಂದು ಯಾವಾಗ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೋ ಅದು ಅವತ್ತು ಸಕ್ಸಸ್ ಸಿಗುತ್ತೆ. ಓಕೆ, ನಿಮ್ಮ ನೆಕ್ಸ್ಟ್ ಕ್ವೆಶನ್, ನಿಮ್ಮ ಕೈಯಲ್ಲಿ ಇವಾಗ 3 ಬಾಂಬ್ ಇದ್ರೆ ಅದನ್ನ ಎಲ್ಲಿ ಪ್ರಯೋಗಿಸ್ತೀರಾ? ಬಾಂಬ್ ಇದ್ರೆ ಅದೇ ಯಾರು ಬಾಂಬ್ ನಮ್ಗೆ ಆಗ್ತಾ ಇದ್ರೋ ಅಲ್ಲಿ ಪ್ರಯೋಗ ಮಾಡ್ತೀನಿ, ಗೊತ್ತಾಗಿರ್ಬೇಕು ಎಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್, ನೀವು ಈ ಸಮಾಜದಲ್ಲಿ ಯಾವ ಒಂದು ವಿಷಯನ ಬದಲಾಯಿಸೋಕೆ ಇಷ್ಟಪಡ್ತೀರಾ? ಲಂಚ, ಕರಪ್ಷನ್. ಓಕೆ, ನೀವು ಯಾವ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ? ಇದೇ ಒಂದು ಕ್ವೆಶನ್ಗೆ ಉತ್ತರ ಕೊಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್, ಬಾಹುಬಲಿ ಸಿನಿಮಾ ಕನ್ನಡದಲ್ಲಿ ಮಾಡಿದರೆ ನೀವು ಯಾವ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀರಾ? ಹೀರೋ, ಪ್ರಭಾಸ್. ಪ್ರಭಾಸ್, ಓಕೆ. ನೆಕ್ಸ್ಟ್ ಕ್ವೆಶನ್, ನಿಮಗೆ ಟೈಮ್ ಟ್ರಾವೆಲ್ ಮಾಡುವ ಚಾನ್ಸ್ ಸಿಕ್ಕಿದ್ರೆ ಯಾವ ಕಾಲಕ್ಕೆ ಟ್ರಾವೆಲ್ ಆಗ್ತೀರಾ, ಅಲ್ಲಿ ನೀವು ಏನಾಗಿರ್ತೀರಾ? ಚಂದ್ರಲೋಕ. ಓಕೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸೂರ್ಯಲೋಕ ಪ್ರತಿಯೊಂದು ಹೋಗ್ತೀನಿ, ನಾನಾಗೇ ಇರ್ತೀನಿ, ಬಟ್ ಅಲ್ಲಿ ನೋಡ್ಕೊಂಡು ಬರ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್, ನಾನೀಗ ವರ್ಡ್ಸ್ ಹೇಳ್ತೀನಿ, ಅದಕ್ಕೆ ನಿಮಗೆ ಹೆಂಗೆ ಅನ್ಸತ್ತೆ ಅಂತ ಹೇಳಬೇಕು. ಬೆಸ್ಟ್ ಆ್ಯಕ್ಟರ್ ರಾಜ್ಕುಮಾರ್. ಸಿಂಗರ್ ಶ್ರೇಯಾ ಘೋಷಲ್. ಡೈರೆಕ್ಟರ್ ಪುಟ್ಟಣ್ಣ ಕಲಗಲ್. ಆ್ಯಕ್ಟ್ರೆಸ್ ಲೋಹಿತಾಶ್ವ. ವಿಲನ್ ವಜ್ರಮಣಿ. ಓಕೆ, ಉತ್ಪಲ್ ಗೌಡರೇ, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ, ರ್ಯಾಪಿಡ್ ಫೈರ್ ರೌಂಡ್ನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮದು ನಯಾ ಟಿ ವಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸೊ ಈಗ ಹೊಸದಾಗಿ ಲಾಂಚ್ ಆಗ್ತದೆ ನಯಾ ಟಿ ವಿ ಅವರು, ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟಪಡಿ. ನಮ್ಮನ್ನ ಹೆಂಗೆ ಬೆಳೆಸ್ತಿರೋ ಹೊಸೊಬ್ರನ್ನ, ಈ ನ್ಯೂ ಕಮರ್ನ, ಅದೇ ಥರ ಚಾನಲ್ಗಳನ್ನೂ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನಿದೆ ಎಲ್ಲದಕ್ಕೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಉತ್ಪಲ್ ಗೌಡ ಅವರೇ, ನಿಮ್ಮ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ನಯಾ ಟಿ ವಿ ಕಡೆಯಿಂದ ಇದೊಂದು ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಉತ್ಪಲ್ ಗೌಡ ಅವರ ಮನದಾಳದ ಮಾತುಗಳನ್ನು ನೀವು ಇವತ್ತು ಕೇಳಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕಲಾವಿದನೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಯಾ ಟಿ ವಿನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದ.